ಕುಮಾರಸ್ವಾಮಿ ಒಂದ್ ಕಡೆ ಯೋಜನೆ ಹೇಳ್ಕೊಂತ ಹೋಗ್ತಾರೆ, ಇನ್ನೊಂದ್ ಕಡೆ ಸ್ವತಂತ್ರವಾಗಿ ಸರ್ಕಾರ ಬಯಸುತ್ತೆ. ಸ್ವತಂತ್ರವಾಗಿ ಸರ್ಕಾರ ಈ ಸಲ ತರ್ತೀವಿ, ಆ ತರಬೇಕಾದಂತಹ ಸಂಪನ್ಮೂಲ ಅಂದ್ರೆ ಕ್ಯಾಂಡಿಡೇಟ್ ಇವ್ರು ತಮ್ಮ ಸಮಸ್ಯೆ ಇದೆಯಾ ಅಂತ ಬೇರೆ ಪಕ್ಷದವ್ರು ಗಾಳ ಹಾಕ್ತೀರ ಅಂತ. ಯಾತಿಗೆ ಗಾಳ ಹಾಕ್ಲಿ, ಯಾತಿಗೆ ನಾನು ಗಾಳ ಹಾಕ್ಬೇಕು? ಈಗಾಗಲೇ 93 ಅಭ್ಯರ್ಥಿಗಳ ಮೊದಲನೇ ಕಂತು ಎರಡು ರಾಷ್ಟ್ರೀಯ ಪಕ್ಷಗಳ ಕೈಯಲ್ಲಿ ಇಲ್ಲಿವರೆಗೆ ಮಾಡೋಕ್ಕಾಗಿಲ್ಲ. ಈಗಾಗಲೇ ಮೊದಲನೇ ಕಂತು ರಿಲೀಸ್ ಮಾಡಿಬಿಟ್ಟಿದ್ದೀನಿ. ಎರಡನೇ ಕಂತು ಇನ್ನೂ 50-60 ಕ್ಯಾಂಡಿಡೇಟು, ಇನ್ನೊಂದು 15 ದಿವಸದಲ್ಲಿ ರಿಲೀಸ್ ಆಗ್ತಿದೆ ಶಿವರಾತ್ರಿ ಒಳಗೆ. ಯಾವ ಪಕ್ಷದಿಂದ ನಾನು ರಜೆ ಹಾಕೊಂಡಿಲ್ಲ ಇವತ್ತು, ಅದೆಂಥದ್ದು ಬೆಳಗ್ಗೆ ಟಿ ವಿಲಿ ತೋರಿಸ್ತಾ ಇದ್ದೀರಿ ನೋಡಿದೆ, ಅದ್ಯಾವುದು ಅರಸಿಕೆರೆಯದು ಯಾವುದು ಇನ್ಸಿಡೆಂಟ್ ತೋರಿಸ್ತಾ ಇದ್ದೀರಲ್ಲ, 50,000 ಕತೆ ನೀವು ಹುಡುಕೊಂಡು ಕೂತಿರೋರು ಕಾಂಗ್ರೆಸ್ಸು ಬಿ ಜೆ ಪಿಯವರು ನೀವೇ ತೋರಿಸ್ತಾ ಇದ್ದೀರಿ. ಅಮಿತ್ ಶಾ ಎಲ್ಲಿ ನಾವು ವೀಕಿದ್ದೀವಿ, ಅಲ್ಲಿ ಜೆ ಡಿ ಎಸ್ನಲ್ಲಿ ಏನು ಸ್ಟ್ರಾಂಗ್ ಇದ್ದಾರೆ, ಅವ್ರು ಗಾಳ ಹಾಕಿ ಅವ್ರನ್ನ ಈಗಲೇ ಕರ್ಕೊಂಬನ್ನಿ. ಆಮೇಲೆ ಚುನಾವಣೆ ಆದಮೇಲೆ ಆಪರೇಷನ್ ಕಮಲ ಬೇಡ, ಚುನಾವಣೆಯಿಂದ ಮುಂಚೆನೇ ಈಗ ಹೊಸ ಸಿಸ್ಟಮ್ ಆಪರೇಷನ್ ಕಮಲ ತನ್ನಿ. ಇವ್ರು ಹೇಳ್ಕೊಂಡು ಕೂತಿರೋದು ನನಗೆ ಯಾವ ಸಮಸ್ಯೆ ಇಲ್ಲ. ನಾನು ಯಾರು ಹೋದರೂ ತಲೆನೂ ಕೆಡಿಸ್ಕೊಳ್ಳೋನಲ್ಲ, ಯಾರು ಹೋದರೂ ತಲೆ ಕೆಡಿಸ್ಕೊಳ್ಳೋನಲ್ಲ. ಈಗ ಈಗ ಗೊತ್ತಾಯ್ತಾ, ಶಿವಲಿಂಗೇಗೌಡರು ಇಲ್ಲಿ ಸುಮ್ಮನಿದ್ರಷ್ಟೇ, ಒಂದು ವರ್ಷ ಎರಡು ವರ್ಷ ಹಿಂದೆನೇ ಅವ್ರು ಅಲ್ಲೇ ತೀರ್ಮಾನ ಮಾಡಿ ಕಾರ್ಯಕರ್ತರಿಗೆ ತಗೊಳ್ರಪ್ಪ ನನ್ನ ಜೊತೆ ಚುನಾವಣೆಗೆ ವೋಟ್ ಮಾಡಿ, ನನ್ನ ಜೊತೆಗೆ ಬನ್ನಿ, ನನಗೆ ಸಹಕಾರ ಕೊಡಿ ಅಂತ ಏನೇನು ನಡೆಸ್ಕೊಂಡ್ರು ಅನ್ನೋದು ಹೊರಗಡೆ ಎಕ್ಸ್ಪೋಸ್ ಆಯ್ತಾ? ಇದಕ್ಕೆ ಹೇಳೋದು ಕಾಲ ಪ್ರತಿಯೊಂದಕ್ಕೂ ಉತ್ತರ ಕೊಡುತ್ತೆ ಅಂತ. ಅವ್ರಿಗೆ ಬರುತ್ತೆ, ನನಗೆ ನಾನು ಈ ಬಾರಿ ನಾಡಿನ ಜನತೆಯ ಸಂಪೂರ್ಣ ಆಶೀರ್ವಾದದೊಂದಿಗೆ ಸರ್ಕಾರ ರಚನೆ ಮಾಡ್ತೀನಿ ಅಂತಕ್ಕಂಥ ಸಂಪೂರ್ಣ ಆತ್ಮವಿಶ್ವಾಸ ನನಗಿದೆ. ಯಾವ ಪಕ್ಷದ ಹಂಗಿಲ್ಲದೆ ಜನತೆಯ ಆಶೀರ್ವಾದದೊಂದಿಗೆ ಈ ಬಾರಿ ಜನತಾಳದ ಸರ್ಕಾರ ರಚನೆ ಆಗ್ತದೆ.